ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ಆರ್ಟಿಫ್ಯಾಕ್ಸ್ ಕ್ಲಾಸ್. ಇವತ್ತಿನ ಕ್ಲಾಸ್ನಲ್ಲಿ ನಾನು ನೀವೆಲ್ಲ ತುಂಬ ರಿಕ್ವೆಸ್ಟ್ ಮಾಡ್ತಾ ಇದ್ರಿ, MS Excel-ನ ಕೀಬೋರ್ಡ್ ಶಾರ್ಟ್ಕಟ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ನೀವೆಲ್ಲ ತಿಳ್ಕೋಬೇಕಾದಂಥ, ನಿಮಗೆ ಎಕ್ಸೆಲ್ನಲ್ಲಿ ಯಾವುದೇ ಕೆಲಸ ಮಾಡಿದರೂ ಹೆಲ್ಪ್ ಆಗಬೇಕಾದಂಥ ಎಲ್ಲ ಕೀಬೋರ್ಡ್ ಶಾರ್ಟ್ಕಟ್ಸ್ನೂ ಹೇಳ್ಕೊಡ್ತೀನಿ. ಅದರಿಂದ ನಿಮ್ಮ ಕೆಲಸ ನೀವು ಫಾಸ್ಟಾಗಿ ಮಾಡಬಹುದು. ನನಗೆ ಆಲ್ರೆಡಿ MS Word-ನ ಕೀಬೋರ್ಡ್ ಶಾರ್ಟ್ಕಟ್ಸ್ನ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಅದು ಕೂಡ ಬೇಸಿಕ್ ಮತ್ತು ಅಡ್ವಾನ್ಸ್ ಎರಡು ವೀಡಿಯೋಗಳಿದೆ, ಅವೆರಡರ ಲಿಂಕ್ ನಾನು ಕೆಳಗಡೆ ಪೇಸ್ಟ್ ಮಾಡಿದ್ದೀನಿ, ಕಾಮೆಂಟ್ನಲ್ಲಿ ನೀವು ಅದನ್ನು ನೋಡಿ. ಆ್ಯಂಡ್ ಇವತ್ತಿನ ಕ್ಲಾಸ್ನಲ್ಲಿ ನಾವು MS Excel ಕೀಬೋರ್ಡ್ ಶಾರ್ಟ್ಕಟ್ಸ್ನ ಕಲಿಯೋಣ. ನೀವು ನನ್ನ ಚಾನಲ್ನಲ್ಲಿ ಫಸ್ಟ್ ಟೈಮ್ ವೀಡಿಯೋಸ್ ನೋಡ್ತಾ ಇದ್ರೆ, ಇನ್ನೂ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಈ ರೀತಿ ಮಾಡಿದರೆ ನಾನು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ಗೆ ಬರುತ್ತೆ. ಸೊ ನೀವು ಯಾವುದೇ ವೀಡಿಯೋ ಮಿಸ್ ಆಗೋದಿಲ್ಲ. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದರೆ ಇದರ ಅವಶ್ಯಕತೆ ಇಲ್ಲ. ಸೊ ನಾನು ಮೈಕ್ರೋಸಾಫ್ಟ್ ಎಕ್ಸೆಲ್ 2010 ಯೂಸ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಹೇಳ್ಕೊಡುವಂತಹ ಕೀಬೋರ್ಡ್ ಶಾರ್ಟ್ಕಟ್ಸ್ 2007, 2010, 2013 ಹಾಗೂ 16 ಎಲ್ಲ ವರ್ಷನ್ನ ಮೈಕ್ರೋಸಾಫ್ಟ್ ಎಕ್ಸೆಲ್ಗೂ ಅಪ್ಲೈ ಆಗುತ್ತೆ. ಸೊ ನೀವು ಬರೆದಿಟ್ಕೊಳ್ಳಿ, ನಾನು ಹೇಗೆ ಹೇಳ್ತಾ ಹೋಗ್ತೀನಿ ಅದನ್ನು ನೀವು ಕನ್ನಡದಲ್ಲೇ ನಿಮಗೆ ಅರ್ಥ ಆಗುವ ರೀತಿಯಲ್ಲೇ ಬರ್ಕೊಳ್ಳಿ. ಆ್ಯಂಡ್ ಕೀ ಕಾಂಬಿನೇಷನ್ನ ಕೂಡ ಬರ್ಕೊಳ್ಳಿ, ನಿಮ್ಗೆ ಈಸಿ ಆಗುತ್ತೆ. ಆ್ಯಂಡ್ ಈ ವಿಡಿಯೋ ಆದಮೇಲೆ ನೀವು ಅದನ್ನು ಪ್ರಾಕ್ಟೀಸ್ ಮಾಡಲೇಬೇಕು. ಸೊ ನಾನು ಈಗ ಆಲ್ರೆಡಿ ಬೇಸಿಕ್ MS Excel ಹಾಗೂ ಅಡ್ವಾನ್ಸ್ ಎಕ್ಸೆಲ್ ಅನ್ನುವ ಕೆಲವು ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಆ ಎಲ್ಲ ವೀಡಿಯೋಗಳ ಲಿಂಕ್ ನಾನು ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಪೇಸ್ಟ್ ಮಾಡಿದ್ದೀನಿ. ನೀವು ಆ ಎಲ್ಲ ವೀಡಿಯೋಸ್ನ ನೋಡಿರಲೇಬೇಕು, ಆಗ ಮಾತ್ರ ಈ ಕೀಬೋರ್ಡ್ ಶಾರ್ಟ್ಕಟ್ಸ್ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಇಲ್ಲಾಂದರೆ ನೀವು ಎಕ್ಸೆಲ್ನ ಫಸ್ಟ್ ಟೈಮ್ ವರ್ಕ್ ಮಾಡ್ತಾ ಇದ್ರೆ ಎಕ್ಸೆಲ್ನಲ್ಲಿ ನಿಮಗೆ ಅರ್ಥ ಆಗೋದು ಕಷ್ಟ ಆಗುತ್ತೆ, ರೈಟ್? ಸೊ ಒಂದು ಬೇಸಿಕ್ ಐಡಿಯಾ ಕೊಡ್ತೀನಿ ನಿಮಗೆ ಎಕ್ಸೆಲ್ ಶೀಟ್ನಲ್ಲಿ ಏನೇನಿರುತ್ತೆ ಅಂತ. ಎಕ್ಸೆಲ್ ಶೀಟ್ನ ಪೂರ್ತಿ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಈ ರೀತಿ ಸೆಲ್ಗಳಿಂದ ಕೂಡಿರುತ್ತೆ. ಈ ಸೆಲ್ಗಳಲ್ಲಿ ನಾವು ಡೇಟಾ ಟೈಪ್ ಮಾಡ್ತೀವಿ, ಟೆಕ್ಸ್ಟ್ನ ಟೈಪ್ ಮಾಡ್ತೀವಿ, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸೆಲ್ ಇರೋದು ಯಾವುದಕ್ಕೆ? ಕ್ಯಾಲ್ಕುಲೇಷನ್ಸ್ಗೋಸ್ಕರ. ಸೊ ನೂರಾರು ರೀತಿಯ ಕ್ಯಾಲ್ಕುಲೇಷನ್ಸ್ನ ನಾವಿಲ್ಲಿ ಮಾಡಬಹುದು. ಇದರಿಂದ ನಮ್ಮ ಎಲ್ಲ ಮ್ಯಾಥಮೆಟಿಕಲ್ ಅಕೌಂಟಿಂಗ್ ಕೆಲಸಗಳು ಈಸಿ ಆಗೋಗುತ್ತೆ, ರೈಟ್? ಸೊ ಈ ಸೆಲ್ಗಳು ಹೇಗೆ ಫಾರ್ಮ್ ಆಗಿರುತ್ತೆ ಅಂದರೆ, ಇಲ್ಲಿ ನೋಡಿ, ಇಲ್ಲಿರುವಂತಹ ವರ್ಟಿಕಲ್ ಲೈನ್ಸ್ಗೆ ABCD ಅಂತ ಲೇಬಲ್ ಮಾಡಿದ್ದಾರೆ. ಇವುಗಳನ್ನ ಕಾಲಮ್ಸ್ ಅಂತ ಕರಿತೀವಿ, ರೈಟ್? ಎ ಕಾಲಮ್, ಬಿ ಕಾಲಮ್, CD, ಈ ರೀತಿ ಕಾಲಮ್ಸ್ಗಳಿರುತ್ತೆ. ಆ್ಯಂಡ್ ಹಾರಿಜಾಂಟಲ್ ಲೈನ್ಸ್ಗೆ ನಂಬರ್ಸ್ನ ಲೇಬಲ್ ಮಾಡಿದ್ದಾರೆ, 1, 2, 3, 4, ಇವುಗಳನ್ನ ರೋಸ್ ಅಂತ ಕರಿತೀವಿ. ಸೊ ಒಂದು ಕಾಲಮ್ ಹಾಗೂ ಒಂದು ರೋನ ಇಂಟರ್ಸೆಕ್ಷನ್ ಆದಾಗ ನಮಗೆ ಸೆಲ್ ಫಾರ್ಮ್ ಆಗುತ್ತೆ. ಸೊ ಇದನ್ನು ನಾವು ಸೆಲ್ ಅಂತ ಕರಿತೀವಿ. ಈ ರೀತಿ ಸಾವಿರಾರು ಸೆಲ್ಗಳು ನಮಗಿಲ್ಲಿ ಇರುತ್ತೆ. ಆ್ಯಂಡ್ ಆ ಸೆಲ್ನಲ್ಲಿ ನಾವು ಡೇಟಾನ ಟೈಪ್ ಮಾಡ್ತೀವಿ. ಸೊ ಇಲ್ಲಿ ಸೆಲ್ನಲ್ಲಿ ಬೈ ಡಿಫಾಲ್ಟ್ ಸೈಜ್ ಇಷ್ಟೇ ಇರುತ್ತೆ. ನಿಮ್ಮ ಡೇಟಾ ತುಂಬ ದೊಡ್ಡದಿದ್ದರೆ, ಒಂದು ಸೆಲ್ನಲ್ಲಿ ಟೈಪ್ ಮಾಡೋ ಟೆಕ್ಸ್ಟ್ ತುಂಬ ದೊಡ್ಡದಿದ್ದರೆ, ನೀವು ಈ ಎರಡು ಕಾಲಮ್ಗಳ ಮಧ್ಯದಲ್ಲಿ ಕರ್ಸರ್ನ ಇಟ್ಟು ಈ ರೀತಿ ಎಕ್ಸ್ಪ್ಯಾಂಡ್ ಮಾಡ್ಬೋದು. ಸೊ ಕಾಲಮ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಅದೇ ರೀತಿ ಎರಡು ರೋ ಮಧ್ಯದಲ್ಲಿ ಕರ್ಸರ್ನ ಇಟ್ಟು ರೋನ ಕೂಡ ಈ ರೀತಿ ಎಕ್ಸ್ಪ್ಯಾಂಡ್ ಮಾಡ್ಬೋದು. ಸೊ ಈ ರೀತಿಯಾಗಿ ರೋ ಎಕ್ಸ್ಪ್ಯಾಂಡ್ ಆಯಿತು. ಸೊ ಇದರಿಂದ ಏನಾಗುತ್ತೆ, ನಿಮಗೆ ಬೇಕಾದಷ್ಟು ವಿಡ್ತ್ ಆ್ಯಂಡ್ ಹೈಟ್ ನಿಮಗೆ ಸಿಗುತ್ತೆ. ಸೊ ನೀವು ಎಷ್ಟೇ ದೊಡ್ಡ ಟೆಕ್ಸ್ಟ್ನ ಒಂದೇ ಸೆಲ್ನಲ್ಲಿ ಟೈಪ್ ಮಾಡ್ಬೋದು, ಓಕೆ? ಆ್ಯಂಡ್ ಸೊ ಶಾರ್ಟ್ಕಟ್ಸ್ನ ನೋಡೋಣ. ಇದನ್ನು ನಾವು ಪಾಯಿಂಟರ್ ಅಂತ ಕರಿತೀವಿ. ಸೊ ಈ ಬ್ಲ್ಯಾಕ್ ಕಲರ್ ಹೈಲೈಟರ್ ಏನಿದೆ, ಇದು ಪಾಯಿಂಟರ್, ಸೆಲ್ ಪಾಯಿಂಟರ್. ಈ ಸೆಲ್ ಪಾಯಿಂಟರ್ ಯಾವ ಪ್ಲೇಸಲ್ಲಿರುತ್ತೆ, ಯಾವ ಸೆಲ್ನಲ್ಲಿರುತ್ತೆ, ನಾವು ಟೈಪ್ ಮಾಡೋ ಟೆಕ್ಸ್ಟ್ ಅಲ್ಲೇ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲೇ ಟೆಕ್ಸ್ಟ್ ಪ್ಲೇಸ್ ಆಗುತ್ತೆ ಅಲ್ವಾ, ರೈಟ್? ಸೊ ಆದ್ದರಿಂದ ಇದನ್ನು ನಾವು ಮೂವ್ ಮಾಡೋದು ತುಂಬ ಇಂಪಾರ್ಟೆಂಟ್. ಮೌಸ್ನ ಯೂಸ್ ಮಾಡಿಕೊಂಡು ನಾವು ಇದನ್ನು ಎಲ್ಲಿ ಕ್ಲಿಕ್ ಮಾಡ್ತೀವಿ ಅಲ್ಲಿ ಸೆಲ್ ಪಾಯಿಂಟರ್ ಡೈರೆಕ್ಟಾಗಿ ಬಂದು ಪ್ಲೇಸ್ ಆಗೋಗುತ್ತೆ. ಕೀಬೋರ್ಡಿಂದ ಕೂಡ ನಾವು ಇದನ್ನು ಮೂವ್ ಮಾಡ್ಬೋದು. ರೈಟ್ ಆ್ಯರೋ ಕೀ ಪ್ರೆಸ್ ಮಾಡಿದರೆ ಒಂದು ಸೆಲ್ ರೈಟ್ಗೆ ಮೂವ್ ಆಗ್ತಾ ಇರುತ್ತೆ, ಕಾಣಿಸ್ತಿದೆಲ್ಲ? ಲೆಫ್ಟ್ ಆ್ಯರೋ ಕೀ ಪ್ರೆಸ್ ಮಾಡಿದರೆ ಈ ಸೆಲ್ ಪಾಯಿಂಟರ್ ಲೆಫ್ಟ್ಗೆ ಮೂವ್ ಆಗುತ್ತೆ ಒಂದು ಸೆಲ್. ಅದೇ ರೀತಿ ಡೌನ್ ಆ್ಯರೋ, ಅಪ್ ಆ್ಯರೋ. ಸೊ ಈ ರೀತಿಯಾಗಿ ಈ ಸೆಲ್ ಪಾಯಿಂಟರ್ ನಾವು ಈಸಿಯಾಗಿ ಮೂವ್ ಮಾಡ್ಬೋದು. ಆ್ಯಂಡ್ ನೀವು ಅದನ್ನು ಸೆಲ್, ಸೊ ನೀವು ಸೆಲ್ ಪಾಯಿಂಟರ್ನಲ್ಲಿ ಇಟ್ಟಿರ್ತೀರ, ಅಲ್ಲಿ ಟೆಕ್ಸ್ಟ್ ಪ್ರಿಂಟ್ ಆಗುತ್ತೆ ಟೈಪ್ ಮಾಡಿದಾಗ, ರೈಟ್? ಓಕೆ. ಸೊ ಈಗ ಒಂದು ಸೆಲ್ನಲ್ಲಿರೋ ಟೆಕ್ಸ್ಟ್ ಅಥವಾ ಡೇಟಾನ ಎಡಿಟ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಅದರ ಮೇಲೆ ಸೆಲ್ ಪಾಯಿಂಟರ್ನ ತಗೊಂಡೋಗಿಟ್ಟಿದ್ದೀವಿ. ಈಗ ಮೌಸಿಂದ ಡಬಲ್ ಕ್ಲಿಕ್ ಮಾಡಬೇಕು ಈ ರೀತಿಯಾಗಿ, ಆಗ ಮಾತ್ರ ನೋಡಿ ಕರ್ಸರ್ ಅಲ್ಲಿ ಪ್ಲೇಸ್ ಆಯಿತು, ನಾವೀಗ ಟೈಪ್ ಮಾಡ್ಬೋದು. ಸೊ ನಾವು ಇದನ್ನು ಕೀಬೋರ್ಡಿಂದ ಕೂಡ ಮಾಡಬಹುದು. ಹೇಗೆ? ಪಾಯಿಂಟರ್ನ ಅದ್ರ ಮೇಲೆ ತೊಗೊಂಡು ಹೋಗಿ ಈಗ ಎಡಿಟ್ ಮಾಡಬೇಕು. ಇದನ್ನು ನಾವು ಎಡಿಟಿಂಗ್ ಅ ಸೆಲ್ ಅಂತ ಕರಿತೀವಿ. ಸೆಲ್ನ ಎಡಿಟ್ ಮಾಡಬೇಕಂದ್ರೆ F2 ಫಂಕ್ಷನ್ ಕೀನ ಪ್ರೆಸ್ ಮಾಡಬೇಕು. ನೋಡಿ, ಫಂಕ್ಷನ್ ಕಿ F2 ಪ್ರೆಸ್ ಮಾಡಿದರೆ ಕರ್ಸರ್ ಸೆಲ್ನ ಒಳಗೆ ಹೋಗುತ್ತೆ, ನೀವು ಎಡಿಟ್ ಮಾಡ್ಬೋದು, ರೈಟ್?
ಸೊ ಈ ರೀತಿ ಸೆಲ್ ಅಲ್ಲಿ ನೀವು ಟೆಕ್ಸ್ಟ್ ನ ಟೈಪ್ ಮಾಡಿದಾಗ ಕೂಡ ಇದೇನಾಗುತ್ತೆ, ಸೆಕೆಂಡ್ ಸೆಲ್ ಒಳಗೆ ಹೋಗಿರೋದಿಲ್ಲ, ಆ ಥರ ಕಾಣುತ್ತೆ ಅಷ್ಟೇ, ಬಟ್ ಇರೋದು ಈ ಸೆಲ್ ಒಳಗೆ. ನೀವೇನು ಮಾಡ್ಬೋದು, ಲಿಟ್ಲ್ ಈ ರೀತಿಯಾಗಿ ಎಕ್ಸ್ಪ್ಯಾಂಡ್ ಮಾಡ್ಕೋಬೋದು. ಗೊತ್ತಾಯ್ತಲ್ಲ. ಆ್ಯಂಡ್ ನಾನು ಎಮ್ ಎಸ್ ವರ್ಡ್ನಲ್ಲಿ ಹೇಳಿರುವಂತಹ ಫಾರ್ಮ್ಯಾಟಿಂಗ್ ಆಪ್ಷನ್ಸ್ ಏನು ಹೇಳ್ಕೊಟ್ಟಿದೆ, ಅವಕ್ಕೆ ಶಾರ್ಟ್ಕಟ್ ಕೀಸ್ ಏನು ಹೇಳ್ಕೊಟ್ಟಿದೆ, ಅವೆಲ್ಲ ಇಲ್ಲೂ ಕೂಡ ಅಪ್ಲೈ ಆಗುತ್ತೆ. ಸಿ, ಇದ್ರ ಮೇಲೆ ನಾನು ಕಂಟ್ರೋಲ್ ಬಿ ಪ್ರೆಸ್ ಮಾಡಿದರೆ ಬೋಲ್ಡ್ ಆಗುತ್ತೆ, ಕಂಟ್ರೋಲ್ ಯು ಅಂಡರ್ಲೈನ್, ಕಂಟ್ರೋಲ್ ಐ ಇಟ್ಯಾಲಿಕ್. ಕ್ಯಾನ್ಸಲ್ ಮಾಡಬೇಕು ಅಂದರೆ ನೀವು ಸೇಮ್ ಕೇಸ್ನ ಯೂಸ್ ಮಾಡಿ. ಓಕೆ, ಈ ಶೀಟ್ನಲ್ಲಿ ನಾನು ಕೆಲವು ಒಂದು ಎಕ್ಸಾಂಪಲ್ ಡೇಟಾ ತಗೊಂಡಿದ್ದೀನಿ, ಸ್ವಲ್ಪ ಡೇಟಾ ಇದೆ, ಇದ್ರ ಮೇಲೆ ನಾನು ನಿಮಗೆ ವರ್ಕ್ ಮಾಡಿ ತೋರಿಸ್ತೀನಿ. ಸೊ ಕಟ್ ಕಾಪಿ ಪೇಸ್ಟ್ ಎಲ್ಲ ನೀವು ಈ ಎಕ್ಸೆಲ್ನಲ್ಲೂ ಕೂಡ ಮಾಡಬಹುದು. ಸೇ ಫಾರ್ ಎಕ್ಸಾಂಪಲ್, ನೀವು ಇಲ್ಲಿರುವಂತಹ ಯಾವುದಾದ್ರೂ ಒಂದು ಡೇಟಾ ಕಟ್ ಮಾಡಬೇಕು, ಈ ನೇಮ್ನ ನಾನು ಕಟ್ ಮಾಡಬೇಕು, ಸಿಂಪಲ್ ಕಂಟ್ರೋಲ್ ಎಕ್ಸ್. ಸೊ ಕಂಟ್ರೋಲ್ ಎಕ್ಸ್ ಮಾಡಿದ ತಕ್ಷಣ ಎಮ್ ಎಸ್ ವರ್ಡ್ನಲ್ಲಿ ನೀವು ಕಂಟ್ರೋಲ್ ಎಕ್ಸ್ ಮಾಡಿದ ತಕ್ಷಣ ಆ ಟೆಕ್ಸ್ಟ್ ಅಲ್ಲಿಂದ ಡಿಸಪಿಯರ್ ಆಗೋಗುತ್ತೆ, ಕಾಣಿಸೋದಿಲ್ಲ. ಬಟ್ ಇಲ್ಲಿ ಈ ರೀತಿ ಬ್ಲಿಂಕಿಂಗ್ ಬಾರ್ಡರ್ ಬರುತ್ತೆ, ಅಂದರೆ ಈ ಪ್ಲೇಸ್ ಕಟ್ ಆಗಿದೆ ಅಥವಾ ಕಾಪಿ ಆಗಿದೆ ಅನ್ನೋದು ಹೇಳ್ತಾ ಇರುತ್ತೆ. ನಾವು ಎಲ್ಲಿವರೆಗೂ ಪೇಸ್ಟ್ ಕೊಡಲ್ಲ ಅಲ್ಲಿವರೆಗೂ ಅದು ಅದೇ ರೀತಿ ತೋರಿಸ್ತಾ ಇರುತ್ತೆ. ಸೊ ನಾನು ಬೇರೆ ಒಂದು ಸೆಲ್ ಹತ್ರ ಹೋಗಿ ಕಂಟ್ರೋಲ್ ವಿ ಪ್ರೆಸ್ ಮಾಡಿದರೆ ಟೆಕ್ಸ್ಟ್ ಏನಾಗುತ್ತೆ, ಇಲ್ಲಿಗೆ ಮೂವ್ ಆಗುತ್ತೆ. ಗೊತ್ತಾಯ್ತಲ್ಲ. ಕಂಟ್ರೋಲ್ ಎಕ್ಸ್, ಹೊಸ ಸೆಲ್ ಹತ್ರ ಹೋಗಿ ಕಂಟ್ರೋಲ್ ವಿ ಪೇಸ್ಟ್ ಮಾಡಿ. ಆ್ಯಂಡ್ ಕಾಪಿ ಪೇಸ್ಟ್ ಕೂಡ ನೀವು ಇದೇ ರೀತಿ ಮಾಡ್ಬೋದು. ಸೇ ಫಾರ್ ಎಕ್ಸಾಂಪಲ್, ನಾನು ಇದೇ ನೇಮ್ನ ಕಾಪಿ ಮಾಡ್ತೀನಿ, ಕಂಟ್ರೋಲ್ ಸಿ, ಕಾಪಿ ಆಗುತ್ತೆ. ಸೊ ಕಾಪಿ ಆದಾಗಲೂ ಕೂಡ ಈ ರೀತಿ ಸೆಲ್ ಏನಿರುತ್ತೆ ಬ್ಲಿಂಕ್ ಆಗ್ತಾ ಇರುತ್ತೆ, ಅಂದರೆ ಅರ್ಥ ಅದು ಕಾಪಿ ಆಗಿದೆ ಅಂತ. ನಾನು ಎಲ್ಲಿ ಕ್ಲಿಕ್ ಮಾಡಿ ಪೇಸ್ಟ್ ಕೊಡ್ತೀನಿ, ಅಲ್ಲಿ ಪೇಸ್ಟ್ ಆಗುತ್ತೆ ಕಂಟ್ರೋಲ್ ವಿ. ರೈಟ್, ಅಷ್ಟೇ ಅಲ್ಲ, ಮಲ್ಟಿಪಲ್ ಸೆಲ್ಲಲ್ಲೂ ಕೂಡ ಪೇಸ್ಟ್ ಮಾಡ್ಬೋದು. ಕಂಟ್ರೋಲ್ ವಿ ನೋಡಿ, ಕಂಟ್ರೋಲ್ ವಿ. ಗೊತ್ತಾಯ್ತಲ್ಲ. ಈ ಎಲ್ಲ ಸೆಲ್ನ ನೀವು ಒಂದೇ ಸರಿ ಡಿಲೀಟ್ ಮಾಡ್ಬೋದು. ಸೆಲೆಕ್ಟ್ ಮಾಡಿಕೊಂಡು ಡಿಲೀಟ್ ಕೀ ಪ್ರೆಸ್ ಮಾಡಿ ಕೀಬೋರ್ಡನ್ನು. ಸೊ ಸೆಲೆಕ್ಟ್ ಮಾಡಿರೋ ಎಷ್ಟು ಸೆಲ್ನಲ್ಲಿರೋ ಡೇಟಾ ಡಿಲೀಟ್ ಆಗುತ್ತೆ. ರೈಟ್. ಸೊ ಮತ್ತೊಂದು ವಿಷಯ, ನಾವು ಇಲ್ಲಿ ಟೈಪ್ ಮಾಡಿದಾಗ ನಮ್ಮ ಟೆಕ್ಸ್ಟ್ನ ವಿಡ್ತ್ ಎಷ್ಟಿದೆ ಅದರ ಪ್ರಕಾರ ನಾವಿಲ್ಲಿ ವಿಡ್ತ್ನ ಚೇಂಜ್ ಮಾಡ್ಕೊಳ್ತೀವಿ ಈ ರೀತಿಯಾಗಿ. ಸೇ ಈ ಎಲ್ಲ ಡೇಟಾನ ನಾನೀಗ ಸೆಲೆಕ್ಟ್ ಮಾಡಿಕೊಂಡೆ, ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್ ಸಿ ಪ್ರೆಸ್ ಮಾಡ್ತೀನಿ ಕಾಪಿ. ಈಗ ನಾನು ಬೇರೆ ಎಕ್ಸೆಲ್ ಶೀಟ್ನಲ್ಲಿ ಪೇಸ್ಟ್ ಮಾಡ್ತೀನಿ, ಏನಾಗುತ್ತೆ ನೋಡಿ. ಕಂಟ್ರೋಲ್ ಎನ್ ಪ್ರೆಸ್ ಮಾಡಿದರೆ ನ್ಯೂ ಎಕ್ಸೆಲ್ ಶೀಟ್ ಓಪನ್ ಆಗುತ್ತೆ. ಓಕೆ, ಸೊ ನಾನೀಗ ಇಲ್ಲಿ ಪೇಸ್ಟ್ ಕೊಡ್ತೀನಿ ಕಂಟ್ರೋಲ್ ವಿ. ಸೊ ಈ ರೀತಿ ಪೇಸ್ಟ್ ಕೊಟ್ಟ ತಕ್ಷಣ ಇಲ್ಲಿರುವಂತಹ ಸೆಲ್ ಫಾರ್ಮ್ಯಾಟಿಂಗಿಗೆ ಇದು ಅಡ್ಜಸ್ಟ್ ಆಗೋಗುತ್ತೆ, ಅಂದರೆ ಅಲ್ಲಿ ಸೆಲ್ನ ವಿಡ್ತ್ ಏನಿತ್ತು ಆ ಸೆಲ್ ವಿಡ್ತೆಲ್ಲ ಇಲ್ಲಿ ಕಾಪಿ ಆಗೋದಿಲ್ಲ. ಇಲ್ಲಿನ ಡೆಸ್ಟಿನೇಷನ್ ಥೀಮ್ ಏನಿದೆ, ಡೆಸ್ಟಿನೇಷನ್ನ ಸೆಟ್ಟಿಂಗ್ಸ್ ಏನಿದೆ ಅದಕ್ಕೆ ಅಪ್ಲೈ ಆಗುತ್ತೆ. ಇಲ್ಲಿ ನೋಡಿ, ಎಂಪ್ಲಾಯಿ ನೇಮ್, ಎಂಪ್ಲಾಯಿ ಡಿಪಾರ್ಟ್ಮೆಂಟ್, ಡೇಟ್ ಆಫ್ ಬರ್ತ್, ಫೋನ್ ನಂಬರ್ ಎಲ್ಲ ಕಂಡೆನ್ಸ್ ಆಗಿದೆ ಅಲ್ವಾ. ಆ್ಯಂಡ್ ಇಲ್ಲಿ ಹ್ಯಾಶ್ ಸಿಂಬಲ್ಗಳು ಕಾಣಿಸ್ತಿದೆ. ಯಾಕೆ ಈ ರೀತಿ ಹ್ಯಾಶ್ ಸಿಂಬಲ್ ಕಾಣುತ್ತೆ ಅಂದರೆ, ಇಲ್ಲಿ ಫಿಟ್ ಆಗಬೇಕಾಗಿರೋ ಟೆಕ್ಸ್ಟ್ಗೆ ಸಾಕಷ್ಟು ಜಾಗ ಇಲ್ಲ, ಅಂದರೆ ಈ ಟೆಕ್ಸ್ಟ್ಗೆ ಬೇಕಾದಷ್ಟು ಜಾಗ ಅಂದರೆ ವಿಡ್ತ್ ಈ ಸೆಲ್ನಲ್ಲಿ ಇಲ್ಲ, ಆದ್ದರಿಂದ ಆ ರೀತಿ ಕಾಣಿಸುತ್ತೆ. ಅಂದರೆ ಈಗ ನಾವೇನು ಮಾಡಬೇಕು, ಈ ಸೆಲ್ನ ವಿಡ್ತ್ ಜಾಸ್ತಿ ಮಾಡಬೇಕು ಅಲ್ವಾ, ಆಗ ಫಿಟ್ ಆಗುತ್ತೆ. ಫೋನ್ ನಂಬರ್ನ ಕೂಡ ನೋಡಿ, ನೀವು ಎಕ್ಸ್ಪೋನೆಂಟ್ ಫಾರ್ಮಲ್ಲಿ ತೋರಿಸ್ತಿದೆ, ಅಂದರೆ ನಾವು ತಂದಿರುವಂತಹ ಡೇಟಾ ಇಲ್ಲಿ ಫಿಟ್ ಆಗ್ತಿಲ್ಲ, ತುಂಬ ದೊಡ್ಡದಿದೆ ಅಂತ ಇದು ಈ ರೀತಿ ಹೇಳುತ್ತೆ. ಸೊ ನಾವಾಗ ಪೇಸ್ಟ್ ಮಾಡಿದ ತಕ್ಷಣ ಏನು ಮಾಡಬೇಕು, ಪೇಸ್ಟ್ ಆದ ತಕ್ಷಣ ಈ ಥರ ಸೆಲೆಕ್ಟ್ ಆಗಿರುತ್ತೆ ಸೆಲ್ಗಳು, ಆವಾಗ ನೀವು ಫಾರ್ಮ್ಯಾಟ್ಗೆ ಹೋಗಿ ಆಟೋ ಫಿಟ್ ಕಾಲಮ್ ವಿಡ್ತ್ನ ಸೆಲೆಕ್ಟ್ ಮಾಡ್ಕೋಬೇಕು ನೋಡಿ. ಈ ರೀತಿ ಮಾಡಿದ ತಕ್ಷಣ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಸೆಲ್ನ ವಿಡ್ತ್ ಟೆಕ್ಸ್ಟ್ ವಿಡ್ತ್ಗೆ ಅಡ್ಜಸ್ಟ್ ಆಗುತ್ತೆ. ಗೊತ್ತಾಯ್ತಲ್ಲ. ಸೊ ಕ್ಲೋಸ್ ಮಾಡ್ತೀನಿ, ಈಗ ನನಗೆ ಈ ಶೀಟ್ ಬೇಕಾಗಿಲ್ಲ. ಹಾಂ, ಕ್ಲೋಸ್ ಮಾಡಬೇಕಂದ್ರೆ ಏನು ಮಾಡಬೇಕು, ಯಾವುದೇ ಡಾಕ್ಯುಮೆಂಟ್ ತೊಗೊಳ್ಳಿ, ಎಮ್ ಎಸ್ ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್, ಯಾವುದೇ ಅಪ್ಲಿಕೇಶನ್ನ ನೀವು ಕ್ಲೋಸ್ ಮಾಡಬೇಕಂದ್ರೆ ಆಲ್ಟ್ F4 ನೋಡಿ, ಆಲ್ಟ್ F4 ಪ್ರೆಸ್ ಮಾಡಿದರೆ ಕ್ಲೋಸ್ ಆಗೋದಕ್ಕೆ ಡೈಲಾಗ್ ಬಾಕ್ಸ್ ಬರುತ್ತೆ. ನೀವು ಸೇವ್ ಮಾಡಬೇಕನ್ಕೊಂಡಿದ್ರೆ ಡೋಂಟ್ ಸೇವ್, ಕ್ಯಾನ್ಸಲ್ ಏನು ಮಾಡಬೇಕಂತ ಕೇಳ್ತಾ ಇದೆ. ಆ್ಯಂಡ್ ಇದನ್ನು ಕೂಡ ನೀವೀಗ ಕೀಬೋರ್ಡಿಂದನೇ ಮಾಡ್ಬೋದು, ಮೌಸ್ನ ಯೂಸ್ ಮಾಡಿದೆ. ಈಗ ಸೆಲೆಕ್ಟ್ ಆಗಿರೋದು ಯಾವುದು, ಬ್ಲೂ ಕಲರ್ ತೋರಿಸ್ತಿದೆ ಸೇವ್ ಮೇಲೆ. ನಾನು ಎಂಟರ್ ಕೀ ಪ್ರೆಸ್ ಮಾಡಿದರೆ ಈ ಫೈಲ್ ಈಗ ಸೇವ್ ಆಗಿ ಕ್ಲೋಸ್ ಆಗುತ್ತೆ. ನಾನು ಡೋಂಟ್ ಸೇವ್ ಮಾಡಿದೆ, ನನಗಿದು ಬೇಕಾಗಿಲ್ಲ, ನಿಮಗೆ ಡೆಮೋ ತೋರಿಸೋದಕ್ಕೋಸ್ಕರ ಹೊಸ ಶೀಟ್ ಓಪನ್ ಮಾಡಿದೆ. ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡಿ ಡೋಂಟ್ ಸೇವ್ ಮೇಲೆ ಮೂವ್ ಮಾಡ್ತೀನಿ, ಟ್ಯಾಬ್ ಟ್ಯಾಬ್. ಸೊ ಡೋಂಟ್ ಸೇವ್ ಸೆಲೆಕ್ಟ್ ಆಯಿತು, ಈಗ ಎಂಟರ್ ಕೀ ಪ್ರೆಸ್ ಮಾಡ್ತೀನಿ, ಅದು ಅಪ್ಲೈ ಆಗುತ್ತೆ. ಆ್ಯಂಡ್ ಇಲ್ಲಿ ನಮಗೀಗ ಒರಿಜಿನಲ್ ಶೀಟ್ ಇದೆ. ಓಕೆ, ಸೊ
ಈಗಲೂ ಕೂಡ ಈ ಬ್ಲಿಂಕಿಂಗ್ ಲೈನ್ ಕಾಣಿಸ್ತಿದೆ. ಈ ಬ್ಲಿಂಕಿಂಗ್ ಲೈನ್ ಎಲ್ಲೇ ಕಾಣಿಸಿದ್ರು ನೀವು ಇದನ್ನು ಕ್ಯಾನ್ಸಲ್ ಮಾಡ್ಬೋದು. ಈ ರೀತಿ ಯಾಕೆ ತೋರಿಸ್ತಿದೆ ಅಂದರೆ ಇದು ಕಾಪಿ ಆಗಿದೆ ಅಥವಾ ಕಟ್ ಆಗಿದೆ ಅಂತ ತೋರಿಸ್ತಾ ಇರುತ್ತೆ. ನೀವು ಈ ಬ್ಲಿಂಕಿಂಗ್ ಲೈನ್ನ ಕ್ಯಾನ್ಸಲ್ ಮಾಡಬೇಕಂದ್ರೆ ಎಸ್ಕೇಪ್ ಕೀ ಪ್ರೆಸ್ ಮಾಡಿ ಅಷ್ಟೇ, ಕ್ಯಾನ್ಸಲ್ ಆಗೋಗುತ್ತೆ. ಸೊ ಗೊತ್ತಾಯ್ತಲ್ಲ ನಿಮಗೆ, ಇದು ತುಂಬ ಯೂಸ್ಫುಲ್ ಆಗುತ್ತೆ ಅಂದ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ವಿಷಯ, ನಾನು ಹೇಳಿದೆ ಯಾವುದಾದ್ರೂ ಒಂದು ಟೆಕ್ಸ್ಟ್ನ ನಾವು ತಗೊಂಡಾಗ, ಸೇ ಫಾರ್ ಎಕ್ಸಾಂಪಲ್ ಈ ಒಂದು ಟೆಕ್ಸ್ಟ್ನ ತಗೊಂಡೆ ನಾನು, ಕಾಪಿ ಮಾಡ್ಕೊಳ್ತೀನಿ ಕಂಟ್ರೋಲ್ ಸಿ. ಈಗ ನನಗೆ ಈ ಟೆಕ್ಸ್ಟ್ ಬೇರೆ ಬೇರೆ ಜಾಗದಲ್ಲಿ ಪೇಸ್ಟ್ ಆಗಬೇಕು, ಅಂದರೆ ಈ ಸೆಲ್ನಲ್ಲಿ ಬೇಕು, ಈ ಒಂದು ಸೆಲ್, ಈ ಸೆಲ್, ಈ ಸೆಲ್, ಈ ರೀತಿ ಹಲವಾರು ಸೆಲ್ಗಳಲ್ಲಿ, ದೂರ ದೂರ ಇರೋ ಸೆಲ್ಗಳಲ್ಲಿ ಪೇಸ್ಟ್ ಆಗಬೇಕು. ಅಂದರೆ ನೀವು ಎಲ್ಲ ಜಾಗದಲ್ಲಿ ಹೋಗಿ ಪೇಸ್ಟ್ ಅಂತ ಕೊಡಬೇಕು? ಅದನ್ನು ಮಾಡೋ ಬದಲು ನಾವೇನು ಮಾಡ್ಬೋದು, ಆ ದೂರ ದೂರ ಇರುವ ಸೆಲ್ಗಳನ್ನ ಒಂದೇ ಸರಿ ಸೆಲೆಕ್ಟ್ ಮಾಡ್ಬೋದು. ಸೊ ಕಾಪಿ ಮಾಡಿಟ್ಕೋಬೇಕು ಅಥವಾ ಕಟ್ ಮಾಡಿಟ್ಕೋಬೇಕು, ಎಲ್ಲಿ ಪೇಸ್ಟ್ ಆಗಬೇಕು ಆ ಸೆಲ್ನ ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಈ ಸೆಲ್ ಸೆಲೆಕ್ಟ್ ಆಯಿತು, ಸೆಲೆಕ್ಟ್ ಆದ ತಕ್ಷಣ ಕಂಟ್ರೋಲ್ ಕೀನ ಪ್ರೆಸ್ ಮಾಡಿ ಇಟ್ಕೋಬೇಕು, ಬಿಡಬಾರ್ದು. ಕಂಟ್ರೋಲ್ ಕೀನ ಹೋಲ್ಡ್ ಮಾಡಿ ಇಟ್ಕೊಂಡು ಯಾವ ಯಾವ ಸೆಲ್ನಲ್ಲಿ ಪೇಸ್ಟ್ ಆಗಬೇಕು ಆ ಸೆಲ್ನ ಕ್ಲಿಕ್ ಮಾಡ್ತಾ ಹೋಗಬೇಕು. ಕಂಟ್ರೋಲ್ ಕೀನ ನಾನು ಹಾಗೆ ಇಟ್ಕೊಂಡಿದ್ದೀನಿ, ಇನ್ನು ಬಿಟ್ಟಿಲ್ಲ ನೋಡಿ. ಸೊ ಕಲರ್ ನೋಡಿ, ಬ್ಲೂ ಕಲರ್ ಬಂದಿದೆ ಅಂದರೆ ಆ ಸೆಲ್ಗಳೆಲ್ಲ ಸೆಲೆಕ್ಟ್ ಆಗಿದೆ ಅಂತ ಅರ್ಥ, ರೈಟ್? ಈಗ ಕಂಟ್ರೋಲ್ ಕೀ ಬಿಟ್ಟಿದ್ದೀನಿ ನಾನು ಅಷ್ಟೇ. ಸೊ ಈಗ ಪೇಸ್ಟ್ ಮಾಡ್ತೀನಿ ಕಂಟ್ರೋಲ್ ವಿ. ಸೊ ನೋಡಿ, ಈ ಎಲ್ಲ ಸೆಲ್ಗಳಲ್ಲೂ ನಾನು ಕಾಪಿ ಮಾಡಿದಂಥ ಟೆಕ್ಸ್ಟ್ ಪೇಸ್ಟ್ ಆಯಿತು. ಅಂದರೆ ನೋಡಿ, ದೂರ ದೂರ ಇರೋ ಸೆಲ್ಗಳಲ್ಲಿ ಒಂದೇ ಸರಿ ಪೇಸ್ಟ್ ಮಾಡಿದೆ ನಾನು, ಗೊತ್ತಾಯ್ತಲ್ಲ. ಸೊ ಎಸ್ಕೇಪ್ ಪ್ರೆಸ್ ಮಾಡಿದರೆ ಬ್ಲಿಂಕಿಂಗ್ ಲೈನ್ ಹೋಗುತ್ತೆ, ಆ್ಯಂಡ್ ಬೇಡ ಅಂದರೆ ಸೆಲೆಕ್ಟ್ ಮಾಡಿ ಡಿಲೀಟ್ ಪ್ರೆಸ್ ಮಾಡಿ, ಗೊತ್ತಾಯ್ತಲ್ಲ. ಇದೇ ರೀತಿ ನೀವು ಪೂರ್ತಿ ಶೀಟ್ನಲ್ಲಿರುವಂಥ ಕಂಪ್ಲೀಟ್ ಎಂಟೈರ್ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಬೇಕಂದ್ರೆ ಕಂಟ್ರೋಲ್ ಎ ಪ್ರೆಸ್ ಮಾಡಬೇಕು, ಆಗೇನಾಗುತ್ತೆ ಎಂಟೈರ್ ಶೀಟ್ ಸೆಲೆಕ್ಟ್ ಆಗುತ್ತೆ, ರೈಟ್? ಓಕೆ, ಗೊತ್ತಾಯ್ತಲ್ಲ, ರೈಟ್. ಈಗ ನಾವು ಟೈಪ್ ಮಾಡ್ತಾ ಇಲ್ಲೆಲ್ಲೋ ಕೆಳಗಡೆ ಹೋಗಿಬಿಟ್ಟಿರ್ತೀವಿ, ತುಂಬ ದೂರ ಸೆಲ್ ಪಾಯಿಂಟರ್ನ ತೊಗೊಂಡು ಬಂದಿರ್ತೀವಿ. ಈಗ ನಾವು ಟಾಪ್ ಸೆಲ್ಲಿಗೆ ಹೋಗಬೇಕು ಅಥವಾ A1 ಸೆಲ್ಲಿಗೆ ಹೋಗಬೇಕು. ಸೊ A1 ಸೆಲ್ಲಿಗೆ ಹೇಗೆ ಹೋಗಬೇಕು? ಶಾರ್ಟ್ಕಟ್ ಕೀ ಏನು? ತುಂಬ ದೂರ ಬಂದಿರ್ತೀರ ನೀವು ಶೀಟ್ನಲ್ಲಿ ಟೈಪ್ ಮಾಡ್ಕೊತ, ಅಥವಾ ಕೆಳಗಡೆ ಇಲ್ಲೆಲ್ಲೋ ಬಂದಿದ್ದೀರ. ನೋಡಿ, ಈ ಸೆಲ್ನ ಅಡ್ರೆಸ್ ನೋಡಿ, J140ನಲ್ಲಿದ್ದೀವಿ ನಾವು. ಈಗ ಕಾಣಿಸ್ತಿದೆಲ್ಲ ಈ ನೇಮ್ ಬಾಕ್ಸಲ್ಲಿ ನೋಡಿ, ಕರೆಂಟ್ ಸೆಲ್ ಅಡ್ರೆಸ್ ಇಲ್ಲಿ ತೋರಿಸ್ತಿರುತ್ತೆ, J140. ಅಂದರೆ ತುಂಬ ದೂರ ಬಂದಿದ್ದೀವಿ ನಾವು, ಅಂದರೆ ಫಸ್ಟ್ ಸೆಲ್ಲಿಂದ, A1 ಸೆಲ್ಲಿಂದ. ಯಾವ ಕೀ ಪ್ರೆಸ್ ಮಾಡಿದರೆ ನಾವು A1ಗೆ ಜಂಪ್ ಆಗ್ಬೋದು? ಅದಕ್ಕೆ ಪ್ರೆಸ್ ಮಾಡಿ ಕಂಟ್ರೋಲ್ ಹೋಮ್. ನೋಡಿ, ನಾನು ಕಂಟ್ರೋಲ್ ಹೋಮ್ ಪ್ರೆಸ್ ಮಾಡಿದೆ, A1 ಸೆಲ್ಲಿಗೆ ನೀವು ಎಲ್ಲೇ ಇದ್ದರೂ A1 ಸೆಲ್ಲಿಗೆ ಬಂದುಬಿಡ್ತೀರ. ಅಂದರೆ ಇದರಿಂದ ನೀವೇನು ಮಾಡ್ತೀರ, ಫಾಸ್ಟಾಗಿ ಸೆಲ್ನ ಟಾಪಿಗೆ ಮೂವ್ ಮಾಡ್ಬೋದು, ಗೊತ್ತಾಯ್ತಲ್ಲ, ರೈಟ್. ಆ್ಯಂಡ್ ಶೀಟ್ ತುಂಬ ದೊಡ್ಡದಿದ್ದರೆ ನೀವು ಪೇಜ್ ಡೌನ್ ಕೀ ಪ್ರೆಸ್ ಮಾಡಿ ಡೌನ್ ಬರ್ಬೋದು. ಈಗ ನೋಡಿ, ಒಂದು ಸ್ಕ್ರೀನಲ್ಲಿ ಎಷ್ಟು 19 ರೋಸ್ ತೋರಿಸ್ತಿದೆ ನನಗಿಲ್ಲಿ, ಕಾಣಿಸ್ತಿದೆ ಅಲ್ವಾ? 19 ರೋಸ್ ಇಲ್ಲಿ ಡಿಸ್ಪ್ಲೇ ಆಗ್ತಿದೆ. ಉಳಿದಂಥ ರೋಸ್ನ ಕೂಡ ನಾನು ನೋಡಬೇಕು ಅಂದರೆ ಪೇಜ್ ಡೌನ್ ನೋಡಿ, 20-38 ತೋರಿಸ್ತಾ ಇದೆ. ಈಗ ಪೇಜ್ ಡೌನ್, ಪೇಜ್ ಡೌನ್, ಪೇಜ್ ಡೌನ್, ಗೊತ್ತಾಗ್ತಿದೆ ಅಲ್ಲ? ನೀವು ಲೆಫ್ಟ್ ಸೈಡ್ನಲ್ಲಿ ನಂಬರ್ಸ್ ಅಬ್ಸರ್ವ್ ಮಾಡಿ, ನಾನು ಪ್ರೆಸ್ ಮಾಡ್ತಾ ಇದ್ದೀನಿ ಪೇಜ್ ಡೌನ್. ಪೇಜ್ ಅಪ್ ಪ್ರೆಸ್ ಮಾಡಿದರೆ ನಾನು ಸ್ಕ್ರೀನ್ನ ಮೇಲ್ಗಡೆ ಮೂವ್ ಮಾಡ್ಬೋದು. ಪೇಜ್ ಅಪ್, ಪೇಜ್ ಅಪ್, ನಂಬರ್ಸ್ ನೋಡಿ, ಪೇಜ್ ಅಪ್ ಮಾಡ್ತಾ ಇದ್ದೀನಿ ನಾನು, ಪೇಜ್ ಅಪ್ ಪ್ರೆಸ್ ಮಾಡ್ಕೊಂಡು ಬಂದೆ, ಗೊತ್ತಾಯ್ತಲ್ಲ. ಈ ರೀತಿ ನೀವು ಪೇಜ್ ಅಪ್ ಆ್ಯಂಡ್ ಡೌನ್ ಮಾಡಿದರೆ ಸ್ಕ್ರೀನ್ನಲ್ಲಿರೋ ಅಂದರೆ ಶೀಟ್ನಲ್ಲಿರುವಂಥ ಎಲ್ಲ ಟೆಕ್ಸ್ಟ್ನ ನೋಡ್ತಾ ಹೋಗ್ಬೋದು. ಓಕೆ, ಇಲ್ಲಿ ಈ ಡೇಟಾ ಇದೆ. ಓಕೆ, ನಾನು ನಿಮಗೆ ಡೆಮೋ ತೋರಿಸೋದಕ್ಕೋಸ್ಕರ ಸ್ವಲ್ಪ ಡೇಟಾನ ಟೈಪ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಆಫೀಸ್ನಲ್ಲಿ, ನಿಮ್ಮ ನೀವು ವರ್ಕ್ ಮಾಡೋ ಪ್ಲೇಸ್ನಲ್ಲಿ ಈ ರೀತಿ ನೀವು ಎಕ್ಸೆಲಲ್ಲಿ ವರ್ಕ್ ಮಾಡ್ತಿದ್ರೆ ಡೇಟಾ ತುಂಬ ಇರುತ್ತೆ ಅಲ್ವಾ? ಸೇ, ನೀವು ಟಾಪ್ ಸೆಲ್ನಲ್ಲಿ ಇದ್ದೀರಾ, ಅಂದರೆ ಫಸ್ಟ್ ಸೆಲ್ನಲ್ಲಿ, ಆ ಕಾಲಮ್ನ ಫಸ್ಟ್ ಸೆಲ್ನಲ್ಲಿ ಇದ್ದೀರಾ. ಈಗ ಈ ಕಾಲಮ್ ಎಲ್ಲಿವರೆಗೂ ಇದೆ ನಾನು ನೋಡಬೇಕು. ಅಂದರೆ ಈ ಕಾಲಮ್ನಲ್ಲಿ ಎಷ್ಟು ಡೇಟಾ ಟೈಪ್ ಆಗಿದೆ, ನಾನು ಲಾಸ್ಟ್ ಸೆಲ್ಲಿಗೆ ಹೋಗಬೇಕು, ಈ ಕಾಲಮ್ನ ಲಾಸ್ಟ್ ಸೆಲ್ಲಿಗೆ ಹೋಗಬೇಕು. ಅದಕ್ಕೆ ಪ್ರೆಸ್ ಮಾಡಬೇಕು ಕಂಟ್ರೋಲ್ ಡೌನ್ ಆರೋ. ನೋಡಿ, ನಾನು ಲಾಸ್ಟ್ ಸೆಲ್ಲಿಗೆ ಬಂದೆ. ಸೊ 22nd ರೋನಲ್ಲಿ ಈಗ ಇದ್ದೀನಿ, ಗೊತ್ತಾಯ್ತಲ್ಲ. ಈಗ ಇಲ್ಲಿಂದನೇ ನಾನು ಫಸ್ಟ್ ಸೆಲ್ಲಿಗೆ ಜಂಪ್ ಆಗಬೇಕು, ಅದೇ ಕಾಲಮ್ನ ಫಸ್ಟ್ ಸೆಲ್ಲಿಗೆ ನಾನು ಒಂದೇ ಸರಿ ಜಂಪ್ ಮಾಡಬೇಕು ಅಂದರೆ ಕಂಟ್ರೋಲ್ ಟಾಪ್ ಆರೋ. ನೋಡಿ, ಈ ಒಂದು ಕಾಲಮ್ನ ಫಸ್ಟ್ ಸೆಲ್ಲಿಗೆ ಬಂದೆ. ಅದೇ ರೀತಿ ಕಂಟ್ರೋಲ್ ಲೆಫ್ಟ್ ಆರೋ, ಆ ರೋನ ಫಸ್ಟ್ ಸೆಲ್. ಕಂಟ್ರೋಲ್ ರೈಟ್ ಆರೋ, ಆ ರೋನ ಲಾಸ್ಟ್ ಸೆಲ್. ನೀವು ಮಧ್ಯದಲ್ಲಿ ಎಲ್ಲೇ ಇರಿ ಇದನ್ನು ಮಾಡ್ಬೋದು.
control left, control right, right, control down, control up. ಸೊ ಗೊತ್ತಾಯ್ತಲ್ಲ ಹೇಗೆ ನೀವು ನ್ಯಾವಿಗೇಷನ್ ಮಾಡ್ಬೋದು ಅಂತ. ಇದರಿಂದ ನಿಮ್ಮ ಕೆಲಸ ಫಾಸ್ಟ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇನ್ನೂ ಸಬ್ಸ್ಕ್ರೈಬ್ ಆಗೇ ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಇದು ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಅಂದರೆ ಫೇಸ್ಬುಕ್ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು.